ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರಮೇಶ್. ಸೊ ಈ ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ 100% ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಈ ವಿಡಿಯೋ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ದಿನಗಳಿಂದ ನನ್ನ ವ್ಯೂವರ್ಸ್ ಆಗಲಿ, ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ, ಕೆಲವೊಂದು ಗಾಡಿಗಳನ್ನ ಬೇಕು ಅಂತ ಕೇಳ್ತಾಯಿದ್ರು. ಆ ಬೇಕು ಅನ್ನೋ ಗಾಡಿಗಳೆಲ್ಲ ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸಕ್ಕೆ ಹೊರಟಿದ್ದೀನಿ. ಆದರೆ ಈ ವಿಡಿಯೋ ಮಾಡ್ತಿರೋದು ಬೆಂಗಳೂರಲ್ಲಿ ಅಲ್ಲ, ಇದು ಗುಲ್ಬರ್ಗದಲ್ಲಿ. ಗುಲ್ಬರ್ಗದಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ಹೆವಿ ಗೂಡ್ಸ್ ವೆಹಿಕಲ್ಸ್ ಅಂತೂ ಲೆಕ್ಕನೇ ಇಲ್ಲ, ಅಷ್ಟೊಂದು ಗೂಡ್ಸ್ ವೆಹಿಕಲ್ಸ್ ಇದೆ. ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿ, ಖಂಡಿತ ನಿಮಗೆ ಒಂದು ಗಾಡಿ, ಯಾವುದೋ ನಿಮಗೆ ಬೇಕಾಗಿರುವಂತಹ ಗಾಡಿ ಇಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಫುಲ್ಲು ವಿಡಿಯೋನ ನೋಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಮಾಡ್ತಿರೋದು ಗುಲ್ಬರ್ಗದಲ್ಲಿ, ನಮಗೆ ಗಾಡಿ ಇಷ್ಟ ಆಗಬೇಕಷ್ಟೇ. ನಾ ಇಲ್ಲಿಗೆ ಬರೋದು ದೊಡ್ಡ ವಿಷಯ ಅಲ್ಲ. ಸಂಜೆ 4 ಗಂಟೆಗೆ ಎಲ್ಲ ಬಸ್ ಇದೆ, ಟ್ರೈನ್ ಇದೆ. ಸಂಜೆ ಹತ್ತಿದ್ರೆ ಮತ್ತೆ ಬೆಳಗ್ಗೆ ತಂದು ಗುಲ್ಬರ್ಗದಲ್ಲಿ ಬಿಡ್ತಾರೆ. ಇಲ್ಲಿ ನಮ್ಗೆ ಬೇಕಾಗಿರೋ ಗಾಡಿನ ಸೆಲೆಕ್ಟ್ ಮಾಡಿಕೊಂಡು ಸಂಜೆ ತಿರ್ಗಾ ಬಸ್ ಹತ್ತಿದ್ರೆ ಒಂದು ನೈಟ್ಗೆ ತಗೊಂಡೋಗಿ ಬಿಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದಾದರೆ, ಈ ಶ್ರೀರಾಮ್ ಆಟೋಮಾಲಲ್ಲಿ, ಗುಲ್ಬರ್ಗ ಶ್ರೀರಾಮ್ ಆಟೋಮಾಲಲ್ಲಿ ಬೆಂಗಳೂರಲ್ಲಿ ಬರೋಷ್ಟು ಡೀಲರ್ಸ್ ಬರಲ್ಲ. ತುಂಬ ಕಡಿಮೆ ಡೀಲರ್ಸ್ ಬರ್ತಾರೆ, ಒಬ್ಬರು ಇಬ್ಬರು ಬರ್ತಾರೆ, ಎಲ್ಲ ಕಸ್ಟಮರ್ಸೇ ಬರ್ತಾರೆ. ಸೊ ಆದ್ದರಿಂದ ನಮಗೆ ಇಲ್ಲಿರುವಂತಹ ವಾಹನಗಳು ಯಾವುದೇ ಆಗಿರಲಿ ಕಡಿಮೆ ರೇಟ್ಗೆ ಸಿಗ್ತಾ ಇದ್ದಾವೆ. ನೀವು ಗಮನಿಸ್ಕೊಬೋದು, ನಾನು ಒಂದು ಲೈವ್ ವಿಡಿಯೋ ಕೂಡ ಮಾಡಿದ್ದೀನಿ. ಏನೋ ಆಕ್ಷನ್ದು ಹರಾಜು ನಡೆಯೋದು ಲೈವ್ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ, ಇಲ್ಲಿರುವಂಥ ಶ್ರೀರಾಮ್ ಆಟೋಮಾಲ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಡೀಟೇಲ್ಸ್ ಕೊಡ್ತಾರೆ. ಅದಾದಮೇಲೆ ಈ ವಿಡಿಯೋದಲ್ಲಿ, ಅಂದರೆ ಶ್ರೀರಾಮ್ ಆಟೋಮಾಲ್ದಲ್ಲಿ ನಾನು ಹಾಕಿರೋ ವಿಡಿಯೋದಲ್ಲಿ ಇರುವಂತಹ ಗಾಡಿಗಳು ಮ್ಯಾಕ್ಸಿಮಮ್ ಅಂದರೆ ಒಂದು ವಾರ ಇರ್ತವೆ ಅಷ್ಟೇ, ಅಷ್ಟು ಒಳಗಡೆ ಸೇಲ್ ಆಗಿರ್ತವೆ. ಆ ವಾರ ಆದಮೇಲೆ ನೀವು ಫೋನ್ ಮಾಡಿ, ಸರ್ ಆ ಗಾಡಿ ಇತ್ತು ಇದೆಯಾ, ಈ ಗಾಡಿ ಇತ್ತು ಇದೆಯಾ ಅಂದರೆ ಇರಲ್ಲ, ಸೇಲ್ ಆಗಿರ್ತವೆ. ಯಾಕಂದರೆ ಇಲ್ಲಿ 2 ಡೇಸ್ 3 ಡೇಸ್ ಸೇಲ್ ಅಷ್ಟೇ, ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ. ಅದಕ್ಕೆ ವಿಡಿಯೋ ನೋಡಿದವರು ಬೇಕು ಅನ್ನೋರು ಇಮ್ಮಿಡಿಯೇಟ್ ಕಾಲ್ ಮಾಡಿ ನೀವು ತಿಳ್ಕೊಳ್ಳಿ, ಏನೋ ಕನ್ಫರ್ಮ್ ಮಾಡ್ಕೊಂಬಿಡಿ. ಒಂದು ವಾರಕ್ಕಿಂತ ಮೇಲಾದರೆ 99% ಯಾವುದೂ ಗಾಡಿ ನಿಮಗೆ ಸಿಗಲ್ಲ, ಗಾಡಿಗಳು ಚೇಂಜ್ ಆಗ್ತಾ ಇರ್ತವೆ. ಸೊ ಅದರಿಂದ ಆದಷ್ಟು ಬೇಗ ನೀವು ಗಾಡಿಗಳನ್ನ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಕೊನೆವರೆಗೂ ವಿಡಿಯೋ ನೋಡಿ. ಅಬ್ದುಲ್ ಅಂತ, ಇಲ್ಲಿ ಆಟೋಮಾಲ್ ಬಿಸ್ನೆಸ್ ಹೆಡ್. ಸೊ ಸಿನ್ಸ್ 13 ವರ್ಷದಿಂದ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಇನ್ ದಿಸ್ ಇಂಡಸ್ಟ್ರಿ ಅಕ್ರಾಸ್ ಆಫ್ ನೇಷನ್ಸ್ ವಿ ಆರ್ ಗಿವಿಂಗ್. ಸೊ ಐ ವೆಲ್ಕಮ್ ಒನ್ಸ್ ಅಗೇನ್ ಟು ಆಲ್ ಮೈ ಗುಲ್ಬರ್ಗಾ ಆ್ಯಂಡ್ ರಾಯಚೂರ್ ಆ್ಯಂಡ್ ಬೀದರ್ ಡಿಸ್ಟ್ರಿಕ್ಟ್ ಎಲ್ಲ ಗ್ರಾಹಕರು. ಸರೌಂಡ್ 100 ಕಿಲೋಮೀಟರ್ಸ್, ಸರೌಂಡಿಂಗ್ 100 ಕಿಲೋಮೀಟರ್ಸು. ಮತ್ತು ಇಲ್ಲಿ ಗುಲ್ಬರ್ಗಾ ಒಳಗೆ ನಾವು ಎವ್ರಿ ಸಾಟರ್ಡೇ ವಿ ಹ್ಯಾವ್ ಫಿಕ್ಸ್ಡ್, ನಾವು ಎವ್ರಿ ಸಾಟರ್ಡೇನ ಆಕ್ಷನ್ ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ಏನಾದರೆ ಹಳೆ ವಾಹನ ಯೂಸ್ಡ್ ವೆಹಿಕಲ್ ಯಾರಿಗಾದ್ರೂ ಬೇಕಾಗಿದೆ ಪ್ಲಾನ್ ಇತ್ತಂದ್ರೂ, ಸೊ ಫ್ರಮ್ ಗುಲ್ಬರ್ಗಾ ಆಟೋಮಾಲ್ ವತಿಯಿಂದ ನಾನು ಆಲ್ವೇಸ್ ವೆಲ್ಕಮ್ ಮಾಡ್ತೀನಿ. ಸೊ ಬರೋಕ್ಕಿಂತ ಬಿಫೋರ್ ನೀವು ನಿಮ್ಮದು KYC ನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು RSD ಅಮೌಂಟ್ 20,000 ರೂಪಾಯಿ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ, ಅದು ತೊಗೊಂಬರ್ಬೇಕಾಗುತ್ತೆ. ಸೊ ಅದೇ ರೀತಿ ನಾವು ಒಂದು ಟೋಕನ್ ಇಶ್ಯೂ ಮಾಡ್ತೀವಿ, ಆ ಟೋಕನ್ನ ಎಲ್ಲ ವೆಹಿಕಲ್ ಡಿಟೇಲ್ಸು, ವಾಹನ ಸಂಖ್ಯೆ, ಟ್ಯಾಕ್ಸು ಆ್ಯಂಡ್ ಇನ್ಶೂರೆನ್ಸು ಎಲ್ಲ ಡಿಟೇಲ್ ಆಗಿ ಅದ್ರಾಗ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದು ನೋಡಿ ನೀವು ಓಪನ್ ಬಿಡ್ ಆಗಲಿ, ಇಟ್ ಮೇ ಬಿ ಆನ್ಲೈನ್ ಆಗಲಿ, ಫಿಸಿಕಲ್, ದೇರ್ ಆರ್ 2 ಟೈಪ್ಸ್ ಆಫ್ ಆಪ್ಷನ್ಸ್ ನಾವು ಇಲ್ಲಿ ರನ್ ಮಾಡ್ತಾ ಇದ್ದೀವಿ, ಆಫ್ಲೈನ್ ಪ್ಲಸ್ ಆನ್ಲೈನ್. ಸೊ ಯಾರ್ಯಾರಾದ್ರೆ ಆನ್ಲೈನ್ ಏನಾದರೂ ಪ್ಲಾನ್ ಇತ್ತಪ್ಪ ಅಂದರು, ದೇ ಕ್ಯಾನ್ ಗೋ ಫಾರ್ ಕಾರ್ಟೆಡ್ ಬಿಟ್ ಕ್ಲಬ್ ರಿಜಿಸ್ಟ್ರೇಷನ್, ದೇ ಕ್ಯಾನ್ ಮೆಂಬರ್ ಆಗ್ಬೋದು ಫಾರ್ 1 ಇಯರ್. ಸೊ ದ ಫೀಸ್ 10,800 ರೂಪಾಯಿ ಬಿಟ್ ಕ್ಲಬ್, ಬಿಟ್ ಕ್ಲಬ್ ಆನ್ಲೈನ್ ಬಿಟ್ ಫೀಸ್ ಇರುತ್ತೆ, ಫೀಸ್ ಇರುತ್ತೆ. ಸೊ 11,800 ರೂಪಾಯಿ ಒಂದು ಫೀಸ್ ಇರುತ್ತೆ, ವಿಚ್ ಇಸ್ ನಾನ್ ರಿಫಂಡೇಬಲ್ ಅಮೌಂಟ್, 1 ಇಯರ್ ವ್ಯಾಲಿಟಿ ಇರುತ್ತೆ. ಇದ್ರೊಳಗೆ ನೀವು ಒಳ್ಳೆ ವಾಹನ ಅಕ್ರಾಸ್ ಆಫ್ ನೇಷನ್ಸ್ ವೆಹಿಕಲ್ಸ್ ಇನ್ವೆಂಟ್ರಿನ ಅಪ್ಲೋಡ್ ಇರುತ್ತೆ. ಸೊ ಯಾವುದೇ ವೆಹಿಕಲ್ ನಿಮ್ಗೆ ಬೇಕಂದ್ರೆ ನೀವು ಆನ್ಲೈನ್ ನಿಮ್ಮ ಮನೆ ಕುಂತಾನೆ ಬಿಡ್ ಮಾಡ್ಬೋದು. ನೀವು ಎಲ್ಲೆಲ್ಲ ವೇರ್ ಯು ಹ್ಯಾವ್ ಸ್ಟ್ಯಾಂಡಿಂಗ್ ಬಿಡ್ ಫ್ರಮ್ ವೇರ್ ದೇರ್ ಪ್ಲೇಸ್ ಓನ್ಲಿ, ಏನಾದ್ರೆ ಫಿಸಿಕಲ್. ಅದು ಆನ್ಲೈನ್ ಬಿಸ್ನೆಸ್ ಯೂಸ್ಡ್ ಕಾರ್ಸ್ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ಅವಕಾಶ. ಯಾ, ಆನ್ಲೈನ್ ಬಿಸ್ನೆಸ್ ಯಾರು ಮಾಡ್ತಾ ಇದಾರ, ಏನಾದ್ರೂ ಪ್ಲಾನ್ ಇತ್ತಂದ್ರು, ದೇ ಕ್ಯಾನ್ ಯೂಸ್ ಇಟ್ ಇನ್ ವೆಲ್ ಆ್ಯಂಡ್ ಗುಡ್ ವೇ. ಸೊ ದೇರ್ ಇಸ್ ಅ ಬೆಸ್ಟ್ ಫೆಸಿಲಿಟಿ ಇರುತ್ತೆ ಥ್ರೂ ಆನ್ಲೈನ್ ಆಲ್ಸೋ.
ಇನ್ಕ್ಲೂಡಿಂಗ್ ಟೂ ವೀಲರ್ ಹಿಡ್ಕೊಂಡು ಅಪ್ ಟು ಮಷಿನರಿ ಹೊಡೆಯೋ ತನಕ ನಾವು ವಿ ಆರ್ ಸೇಲಿಂಗ್ ದ ವೆಹಿಕಲ್ಸ್. ಸೊ ನಮ್ಮ ಮನವಿ ಏನಿದೆ, ಗುಲ್ಬರ್ಗಾ ಆಟೋ ಮಾಲ್ ಒನ್ ಆಫ್ ದ ಬಿಗ್ಗೆಸ್ಟ್ ಆಟೋ ಮಾಲ್. ಸೊ ವಿ ಆರ್ ಗಿವಿಂಗ್ ಲಾಡ್ ಆಫ್ ಗುಡ್ ಇನ್ವೆಂಟ್ರೀಸ್ ವಿತ್ ಆಲ್ ಕೈಂಡ್ ಆಫ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಡಾಕ್ಯುಮೆಂಟೇಷನ್ಸ್, ಲೋನ್ ಫೆಸಿಲಿಟಿ ಅಂಡ್ ಲೋನ್ ಫೆಸಿಲಿಟಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಯಾ ಲೋನ್, ಇಫ್ ಎನಿ ಕಸ್ಟಮರ್ ಹ್ಯಾಸ್ ಪ್ಲಾನ್ ಟು ಬೈ ದ ವೆಹಿಕಲ್ ಫ್ರಮ್ ಶ್ರೀರಾಮ್ ಆಟೋ ಮಾಲ್, ವಿ ಆರ್ ಸ್ಯಾಂಕ್ಷನಿಂಗ್ ಸ್ಪಾಟ್ 60-70% ಫಂಡಿಂಗ್ ಆಸ್ ಪರ್ ದ ಸೋಲ್ಡ್ ವ್ಯಾಲ್ಯೂ. ಸೊ ಅದಕ್ಕೂ ಅವ್ರು ಖಂಡಿತವಾಗಿ ಸಿವಿಲ್ ಚೆನ್ನಾಗಿ ಇರ್ಬೇಕಾ, ಮತ್ತೆ ಅವ್ರ ಏರಿಯಾ ಕರ್ನಾಟಕನ ಇಲ್ಲ ಇಲ್ಲ ಸರೌಂಡ್ ಮಾತ್ರ, ಓನ್ಲಿ ನಮ್ ಸರೌಂಡಿಂಗ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಮ್ ಗುಲ್ಬರ್ಗಾ ಡಿಸ್ಟಿಕ್ ಮತ್ತೆ ನಮ್ ಡಿವಿಜನ್ ನಮ್ ತಾಲೂಕಾ ಅರೌಂಡಿಂಗ್ ಯಾರಿಗಾರ ಏನಾದ್ರೂ ಲೋನ್ ಸಾಲ ಸೌಲಭ್ಯ ಬೇಕಾಗಿದೆ ಅಂದ್ರೆ ವಿ ಆರ್ ಆಲ್ವೇಸ್ ಪ್ರೊವೈಡಿಂಗ್ ಗುಡ್ ಫೆಸಿಲಿಟಿ ಥ್ರೂ ಅವರ್ ಶ್ರೀರಾಮ್ ಟ್ರಾನ್ಸ್ಪೋರ್ಟ್. ಆಕ್ಚುಲಿ ನಾನು ಬೆಂಗಳೂರಲ್ಲಿ ಅವರು ಯಾವ ತರ ಹೇಳ್ತಾರೆ ಅಂದ್ರೆ ಯಾವುದೇ ಮೂಳೆ ಇರಲಿ ಕರ್ನಾಟಕದಲ್ಲಿ, ಸೊ ಆಯಾ ತಾಲೂಕಲ್ಲಿ ಜಿಲ್ಲೆಗಳಲ್ಲಿ ಅವ್ರ ಶ್ರೀರಾಮ್ ಆಟೋ ಮಾಲ್ ಒಂದು ಏನೋ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅವ್ರು ಅಪ್ರೂವಲ್ ಮಾಡ್ತಾರೆ, ಗಾಡಿ ಇಲ್ಲಿ ತಗೊಂಬೋದು ಅಂತ ಹೇಳ್ತಾರೆ. ಮಾಡ್ಬೋದು ಮಾಡ್ಬೋದು ಅಕ್ರಾಸ್ ಆಫ್ ಸ್ಟೇಟ್. ನೀವು ಮಾತಾಡ್ತಾ ಇದಾರ, ನಮ್ಮ ಸ್ಟೇಟ್ ಒಳಗೆ ನೀವು ಏನಾದ್ರೆ ಲೋನ್ ಬೇಕಾ ಇಲ್ಲ ಸೇಲ್ ಪರ್ಪಸ್ ಅವ್ರು ಅಲ್ತಾನ ಇಲ್ಲೇ ಬಿಡ್ ಮಾಡ್ಬೋದು ಮಾಡ್ಬೋದು. ಆಪ್ಷನ್ ಇದೆ, ಆಪ್ಷನ್ ಇದೆ, ಆಪ್ಷನ್ ಇದೆ. ಕೇ ಕರ್ನಾಟಕ ಏನಿರುತ್ತೆ ನಮ್ಮ ಸ್ಟೇಟ್ ಒಳಗೆ ಏನಾದ್ರೂ ತಂದು ಮಾರ್ಬೋದು ಅಂತ, ತಾವು ಇಲ್ಲಿ ನಮ್ಮ ಗುಲ್ಬರ್ಗ ಆಟೋ ಮಾಲ್ ಇನ್ವರ್ಟರ್ ತಂದು ಇಲ್ಲೇನು ಸೇಲ್ ಮಾಡ್ಬೋದು. ಮತ್ತು ಈ ನಮ್ಮ ಭಾಗದಾಗ ಕಮರ್ಷಿಯಲ್ ವೆಹಿಕಲ್ ಮೋಸ್ಟ್ ಡಿಮ್ಯಾಂಡೇಬಲ್ ವೆಹಿಕಲ್. ಸೊ ಈ ಇಯರ್ ನಮ್ಮಲ್ಲಿ ಏನಿದೆ ಕಮರ್ಷಿಯಲ್ ಇಂಡಸ್ಟ್ರೀಸ್ ಹೆಚ್ಚಾಗಿ ಪಡೆದೈತಿ. ಸೊ ಅದರ ಸಂಬಂಧ ಕಮರ್ಷಿಯಲ್ ಕಸ್ಟಮರ್ ಯಾರ್ಯಾದ್ರೆ ಲೈಕ್ ಕಮರ್ಷಿಯಲ್ ವೆಹಿಕಲ್ಸ್ ಗೆಲ್ಲ ಲೋನ್ ಅವೈಲೇಬಲ್ ಇದೆ? ಲೋನ್ ಅವೈಲೇಬಲ್ ಇದೆ, ಲೋನ್ ಲೋನ್ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ. ಬಟ್ ಟರ್ಮ್ಸ್ ಏನಿದಪ್ಪ ಅಂದ್ರೆ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಮತ್ತೆ ಇಲ್ಲಿ ಓನ್ಲಿ ಬಿಡ್ಡಿಂಗ್ ಮಾತ್ರ ಬರಬೇಕಾ ಇಲ್ಲ ಅದು ಬಿಟ್ಟು ಬೇರೆ ಟೈಮ್ ಬಂದ್ರೂ ಇಲ್ಲ? ಆಕ್ಷನ್ ದಿವಸ ಇಟ್ ಈಸ್ ಓನ್ಲಿ ಫಾರ್ ಬಿಟ್ ಪರ್ಪಸ್. ಸೊ ಅಪಾರ್ಟ್ ಫ್ರಮ್ ಆಕ್ಷನ್ ಡೇಸ್ ಯು ಕ್ಯಾನ್ ಕಮ್ ಅಂಡ್ ವಾಚ್ ಅಂಡ್ ಸಿ ಅಂಡ್ ಇನ್ಸ್ಪೆಕ್ಟ್ ದ ವೆಹಿಕಲ್ ಅಂಡ್ ಯು ಕ್ಯಾನ್ ಚೆಕ್ ಅವರ್ ಸರ್ವಿಸ್ ಇಂಜಿನಿಯರ್ ಆಲ್ವೇಸ್ ಅವೈಲೇಬಲ್. ಸೊ ಸರ್ವಿಸ್ ಇಂಜಿನಿಯರ್ ಸರ್ವಿಸ್ ಟೀಮ್ ಇಲ್ಲೇ ಇರುತ್ತೆ, ನಮ್ಮ ಸೇಲ್ಸ್ ಟೀಮ್ ಯಾವತ್ತಾದ್ರೂ ಬರ್ಬೋದು. ನೀವು ಗಾಡಿ ಚೆಕ್ ಮಾಡ್ಕೊಂಡು ಎಸ್ ಗಾಡಿನ ನೋಡ್ಕೊಂಡು ಹೋದ್ರೆ ನೀವು ಆಕ್ಷನ್ ದಿನ ಬಂದು ಗಾಡಿನ ಮಂಡೇ ಟು ಫ್ರೈಡೇ ತನಕ ವಾಕ್ ಆನ್ ಸಿ ದ ವೆಹಿಕಲ್. ಬೈ ವಾಕ್ ಬಂದು ಅವ್ರ ಗಾಡಿ ನೋಡ್ಬೋದು, ಫಿಸಿಕಲ್ ಕಂಡೀಷನ್ ಚೆಕ್ ಮಾಡ್ಬೋದು, ಎಲ್ಲ ಇನ್ಫಾರ್ಮೇಶನ್ ತಗೋಬಹುದು. ಮತ್ತೆ ನೆಕ್ಸ್ಟ್ ಶನಿವಾರ ಏನ್ ಬರುತ್ತೆ, ಎವ್ರಿ ಶನಿವಾರ ವಿತ್ ಆಕ್ಷನ್. ಸೊ ಎವ್ರಿ ಸಾಟರ್ಡೇ ವಿ ಹ್ಯಾವ್ ಎ ಬಿಗ್ ಇವೆಂಟ್. ನಾವು ನಿಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಜನ ಇವತ್ತು ಬಂದಿದ್ದಾರೆ. ಸೊ ಹೌ ಇನ್ವೆಂಟ್ರೀಸ್ ಆರ್ ವೆರಿ ಲೈನ್ ಅಪ್. ನೀವು ಬಿಲ್ಡಿಂಗ್ ನಡೀತಾ ಇದೆ ಆಕ್ಷನ್ ಶನಿವಾರ. ಸೊ ಈ ತಿಂಗಳಲ್ಲಿ ನಾಲ್ಕು ಸತಿ ಇನ್ನು ನಾಲ್ಕು ಬಾರಿ ಇದೆಯಲ್ಲ ಸರ್? ಎಸ್ ಎಸ್ ಎಸ್. ಸೊ ಎವ್ರಿ ಸಾಟರ್ಡೇ ವಿ ಹ್ಯಾವ್ ಎ ಇವೆಂಟ್. ಅಪಾರ್ಟ್ ಫ್ರಮ್ ದಿಸ್ ಫೆಬ್ರವರಿ ಮಂತ್ ವಿ ಹ್ಯಾವ್ ಎ ಸಾಮಿಲ್ ಉತ್ಸವ್. ಸೊ ಆನ್ 26th. ಸೊ ನಾನು ನಮ್ಮ ಶ್ರೀರಾಮ್ ಆಟೋ ಮಾಲ್ ಗುಲ್ಬರ್ಗಾ ಫ್ಯಾಮಿಲಿ ವತಿಯಿಂದ ಎಲ್ಲರಿಗೂ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತೇನೆ ಫಾರ್ ಎವ್ರಿ ಶನಿವಾರ್, ಆಸ್ ವೆಲ್ ಆಸ್ ವಿ ಹ್ಯಾವ್ ಎ ಸ್ಪೆಷಲ್ ಉತ್ಸವ್ ಆನ್ 26th. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಟು ಆಲ್ ಮೈ ಯಾರು ವ್ಯೂವರ್ಸ್ ಇದಾರ, ಯಾರು ನನಗೆ ಫಾಲೋವರ್ ಇದಾರ, ನಮ್ಮ ಟೀಮ್ ಫಾಲೋವರ್ ಇದಾರ, ಸೊ ದಯವಿಟ್ಟು ಅವರು ಕೂಡ ಇಲ್ಲಿ ಬಂದು ಪಾರ್ಟಿಸಿಪೇಷನ್ ಆಗಿ ಮತ್ತು ಆ ಇವೆಂಟ್ ಸ್ಪೆಷಲ್ 26th ಇವೆಂಟ್ ಒಳಗೆ ನಾವು ಈಚ್ ವೆಹಿಕಲ್ ಒಂದು ಗಿಫ್ಟ್ ಅಂತ ಕೊಡ್ತೀವಿ. ಓಕೆ. ಸೊ ಅದು ನಮ್ದು ಒಂಥರ ಉತ್ಸವ ಅಂದ್ರೆ ದಿನಾಚರಣೆ ದಿನ ಶ್ರೀರಾಮ್ ಯಾವಾಗ ಹುಟ್ಟಿದಪ್ಪ ಅಂದ್ರೆ ಈ 2011 ಒಳಗೆ. ಸೊ ಫೆಬ್ರವರಿ 26th. ಸೊ ಇಟ್ ಈಸ್ ಅವರ್ ಫಿಕ್ಸ್ಡ್ ಡೇಟ್. ಸೊ ಒಂದು ಒನ್ ಆಫ್ ದ ಬ್ಯೂಟಿಫುಲ್ ಡೇ ಫಾರ್ ಅಸ್. ಸೊ ದೇರ್ ಇಸ್ ಅ ಬಿಗ್ಗೆಸ್ಟ್ ಡೇ ಅಂಡ್ ಲಾಡ್ ಆಫ್ ಇನ್ವೆಂಟ್ರೀಸ್ ವಾಸ್ ಅವೈಲೇಬಲ್. ಟೂ ವೀಲರ್ ಇಳ್ಕೊಂಡು ಅಪ್ ಟು ಮಷಿನರಿ ತನಕ ನಾವು ಇಲ್ಲಿ ಗಾಡಿ ಓಡಿಡ್ತೀವಿ. ಜೆಸಿಬಿ, ಲಾರಿ, ಟ್ರ್ಯಾಕ್ಟರ್, ಟಿಪ್ಪರ್, ಮತ್ತೆ ನೀವು ಕಮರ್ಷಿಯಲ್ ಅಪ್ಪೆ ಎಕ್ಸ್ಟ್ರಾ ಹೇಳಿ, ಮತ್ತೆ ಫಾರ್ಮರ್ ಅವ್ರಿಗೆ ಸ್ಪೆಷಲ್ ಟ್ರ್ಯಾಕ್ಟರ್ ಕೂಡ ಇಟ್ಟಿದೀವಿ. ದೇರ್ ಆರ್ ಸೋ ಮೆನಿ ಟ್ರ್ಯಾಕ್ಟರ್ಸ್ ಮಾಡೆಲ್ಸ್ ಆರ್ ಅವೈಲೇಬಲ್. ಸೊ ಯಾರಿಗಾರ ಪ್ಲಾನ್ ಮಾಡಿದಾರಪ್ಪ ಅಂದ್ರೆ ಇಲ್ಲ ಮಾಡಿಲ್ಲ ಅಂದ್ರೆ ಮಾಡ್ಕೋಬೇಕಾಗಿ ವಿನಂತಿ ಇದೆ. ಸೊ ನಮ್ಮ ಆಟೋಮಲ್ ವತಿಯಿಂದ ನಾನು ನನ್ನ ಎರಡು ಮಾತಾಡ್ಸಿ ಇಲ್ಲೇ ಥ್ಯಾಂಕ್ ಯು ಸರ್. ಈಗ ನಾವು ಗಾಡಿ ಡೀಟೇಲ್ಸ್ನ ನಾವು ತಗೊಳ್ತೀವಿ ನಿಮ್ಮ ಸ್ಟಾಫ್ ಕಡೆಯಿಂದ. ಯಾ ಫರ್ದರ್ ನಮ್ಮ ಟೀಮ್ ಇರುತ್ತೆ. ಸೊ ಮೇಕ್ ಆ್ಯಂಡ್ ಮಾಡೆಲ್ ಆ್ಯಂಡ್ ಹೌ ಪಾರ್ಟಿಸಿಪೇಟ್ ದ ಭಯ್ಯ ಆಲ್ ದೇ ಕ್ಯಾನ್ ಟೆಲ್ ಟು ಇನ್ ಫ್ರಂಟ್ ಆಫ್ ಯು. ಸೊ ಪ್ಲೀಸ್ ಕ್ಯಾರಿ ಫಾರ್ವರ್ಡ್. ಥ್ಯಾಂಕ್ ಯು ಸರ್. ನಮ್ಮ ವ್ಯೂವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಕಡೆಯಿಂದ ಇನ್ಫಾರ್ಮೇಶನ್ ಕೊಡಿಸಿದ್ದಕ್ಕೆ ಎಲ್ಲರ ಕಡೆಯಿಂದ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ನಿಮ್ಮ ಯಾವುದೇ ವೆಹಿಕಲ್ನ ಸೇಲ್ ಮಾಡಬೇಕು ಅಂದರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ನಂಬರ್ಗೆ. ಸೊ ನಾನು ಒಂದು ಬೆಸ್ಟ್ ಪ್ರೈಸ್ಗೆ ಪಾರ್ಟಿ ಟು ಪಾರ್ಟಿ ಸೇಲ್ ಮಾಡಿಕೊಡ್ತೀನಿ. ಆಮೇಲೆ ನೀವು ಯಾವುದೇ ಗಾಡಿನ ತೊಗೊಬೇಕು ಅಂದ್ರೂ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ಯಾವುದೇ ಕಾರ್ ಆದರೂ ಸರಿ ತೊಗೊಬೇಕು ಅಂದರೆ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ.
ನಿಮ್ಗೊಂದು ಬೆಸ್ಟ್ ಪ್ರೈಸ್ಗೆ ಒಂದು ಬೆಸ್ಟ್ ಗಾಡಿನ ನಾನು ಪರಿಚಯ ಮಾಡಿಕೊಡ್ತೀನಿ. ಈ ವಿಡಿಯೋನ ಟೂ ಪಾರ್ಟ್ ಆಗಿ ಮಾಡಿದ್ದೀನಿ, ಯಾಕಂದರೆ ಲೆಂತ್ ಜಾಸ್ತಿ ಆಯಿತು. ಕಾರುಗಳು ಮಿನಿ ಗೂಡ್ಸ್ ವೆಹಿಕಲ್ಸ್ನ ಒಂದು ವಿಡಿಯೋ, ಹೆವಿ ಗೂಡ್ಸ್ ವೆಹಿಕಲ್ಸ್ನ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಚೆನ್ನಾಗಿ ಬಂದಿದೆ, ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಮಾಣಿಕ್ ಅಂತೇಳಿ. ಶ್ರೀರಾಮ್ ಆಟೋಮಾಲ್ ಗುಲ್ಬರ್ಗಲ್ಲಿ ನಾನು ಆಸ್ ಎ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು. ಓಕೆ. ಮತ್ತು ಇಲ್ಲಿ ಯಾವ ಗಾಡಿನ ನಾವು ಆಕ್ಷನ್ ಮಾಡ್ತಾ ಇದ್ದೀವಿ, ಫಿಸಿಕಲಿ ಗಾಡಿ ಇಲ್ಲಿ ಇರುತ್ತೆ, ಎಲ್ಲ ಥರದ ಗಾಡಿ ನಮ್ಮ ಹತ್ರ ಸಿಗುತ್ತೆ. ಟೂ ವೀಲರಿಂದ ಮಷಿನರಿವರೆ, ಫೋರ್ ವೀಲರ್, ತ್ರೀ ವೀಲರ್, ಫೈವ್ ವೀಲರ್, ಕಮರ್ಷಿಯಲು, ಮಷಿನರೀಸು, ಎಲ್ಲ ವೆಹಿಕಲ್ಸು ನಮ್ಮ ಹತ್ರ ಆಕ್ಷನಲ್ಲಿ ಒಳ್ಳೆ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ. ಯಾವ ಥರ ಸಿಗುತ್ತೆ ಅಂದರೆ, ಗಾಡಿ ನೋಡ್ಬೇಕಂದ್ರೆ ಇದು ಹುಂಡೈ ಎಕ್ಸೆಂಟ್ ಗಾಡಿ, ಇದು 2018 ಮಾಡೆಲ್ ಇದು ಗಾಡಿ. ಎಲ್ಲೋ ಬೋರ್ಡ್ ಇದು, ಟ್ಯಾಕ್ಸಿ ಓಡಿಸೋರಿಗೆ ಒಳ್ಳೆ ಗಾಡಿ ಇದು, ಟ್ಯಾಕ್ಸಿ ಓಡಿಸೋರಿಗೆ ಒಳ್ಳೆ ಗಾಡಿ ಇದು. 2018 ಸುಮಾರು ಒಂದು 3-3.5 ಲಕ್ಷ ಬೆಲೆ ಇರುತ್ತೆ. ನೆಗೋಷಿಯಬಲ್ ಆಗಿ 3 ಲಕ್ಷವರೆಗೂ ನಾವು ಏನಾದರೂ ಒಂದು 40-50-60 ಸಾವಿರ ನೆಗೋಷಿಯಬಲ್ ಮಾಡ್ಬೋದು. ಇದೇನು ಒಂದು 3 ಲಕ್ಷವರೆಗೂ ಈ ಗಾಡಿನ ನಾವು ಸೇಲ್ ಮಾಡೋ, 18 ಮಾಡಲು ಟ್ಯಾಕ್ಸಿ ಓಡಿಸೋರಿಗೆ ಒಳ್ಳೆ ಗಾಡಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ರೀಡ್ಸ್ ಪೆಟ್ರೋಲ್ ವೆಹಿಕಲ್, ಇದು ಪೆಟ್ರೋಲ್ ವೆಹಿಕಲ್, ಬಿಎಕ್ಸ್ ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ವಿತ್ ಸಿಎನ್ಜಿ. ಸಿಎನ್ಜಿ, ಎಸ್, ಪೆಟ್ರೋಲ್ ವಿತ್ ಸಿಎನ್ಜಿ. ಇದು ಫ್ಯಾಮಿಲಿ ಮೆಂಬರ್ಸ್ಗೆ ಒಳ್ಳೆ ಗಾಡಿ, ಕಡಿಮೆ ಬಜೆಟ್ ಅಲ್ಲಿ. ಇದು ಬಂದ್ಬಿಟ್ಟು ಒಂದು 3 ಲಕ್ಷ ನೆಗೋಷಿಯಬಲ್ ಆಗುತ್ತೆ, 3 ಲಕ್ಷ ವ್ಯಾಲ್ಯೂ ಇದೆ. ಅಂದ್ರೆ ಇದು ಒಂದು ನೆಗೋಷಿಯಬಲ್ ಆಗ್ಬೋದು, ಒಂದು 2.5 ಲಕ್ಷವರೆಗೂ ನೆಗೋಷಿಯಬಲ್ ನಾವು ಮಾಡ್ಬೋದು. ಫ್ಯಾಮಿಲಿಗೋಸ್ಕರ ಒಂದು ಕಡಿಮೆ ಬಜೆಟ್ ಅಲ್ಲಿ ಫ್ಯಾಮಿಲಿಗೋಸ್ಕರ ಒಳ್ಳೆ ಗಾಡಿ ಪೆಟ್ರೋಲ್ ವಿತ್ ಸಿಎನ್ಜಿ ಗಾಡಿ. ನೆಕ್ಸ್ಟ್ ವೆಹಿಕಲ್ ಯೂಸ್ ಮಾಡ್ಬೋದಲ್ಲ, ಕೊಡ್ತೀನಿ ಆಮೇಲೆ. ಇದು ಮಾರುತಿ ಸ್ವಿಫ್ಟ್ VDI 2009 ಮಾಡೆಲ್ ಗಾಡಿ. ಇದು ಕಡಿಮೆ ಅಂತಂದ್ರೆ 2.5 ಲಕ್ಷದಿಂದ 3 ಲಕ್ಷವರೆಗೂ ಮಾರ್ಕೆಟ್ ಇರೋದು. ನೆಗೋಷಿಯಬಲ್ ಮಾಡಿಬಿಟ್ರೆ ಒಂದು ನಾವು 2.3 ಲಕ್ಷವರೆಗೂ ನಾವು ಈ ಗಾಡಿನ ಮಾಡಲ್ ಮಾಡಲ್ 2009 ವೈಟ್ ಬೋರ್ಡ್ ಇದೆ, ವೈಟ್ ಬೋರ್ಡ್ ಗಾಡಿ ಇರೋದು, ಲೈಫ್ ಟೈಮ್ ಟ್ಯಾಕ್ಸ್ ಇದು 2009. ಓಕೆ ಸರ್, 2.5 ಲಕ್ಷ ಬೆಲೆ, ನಾವು ಏನಾದರೂ ಒಂದು 2.20 ಲಕ್ಷವರೆಗೂ ನೆಗೋಷಿಯಬಲ್ ಆಗುತ್ತೆ ಸರ್, ಮಾಡ್ಬೋದು. ರೆಡಿ ಸರ್, ಮಾರುತಿ ಸ್ವಿಫ್ಟ್ LDI ಟೂರ್ ಗಾಡಿ ಇದು, ಟ್ಯಾಕ್ಸಿ ಓಡಿಸೋರಿಗೆ ಒಳ್ಳೆ ಗಾಡಿ, 2018. ಓಕೆ, ಇದು ಮಾರ್ಕೆಟ್ ಅಲ್ಲಿ ಒಂದು 5 ಲಕ್ಷ ಬೆಲೆ ಇದೆ, ನಾವು ಮಾತ್ರ ಇನ್ನು ನೆಗೋಷಿಯಬಲ್ ಮಾಡ್ಬೋದು. ನೆಗೋಷಿಯಬಲ್ ಆಗುತ್ತೆ ಸರ್, ನೆಗೋಷಿಯಬಲ್ ಮಾಡ್ಬೋದು, ಏನೋ ಒಂದು 40-50 ಸಾವಿರ ನೆಗೋಷಿಯಬಲ್ ಮಾಡ್ಬೋದು. ಓಕೆ, ಕಂಡೀಷನ್ ಎಲ್ಲ ಚೆನ್ನಾಗಿದೆ, 70% ಎಲ್ಲೋ ಬೋರ್ಡ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ. ನಮ್ಮ ಬೆಂಗಳೂರಲ್ಲಿ ಸಿಗೋದು ತುಂಬ ಕಷ್ಟ ಇದೆ, ಸೊ ಬಂದರೆ ಇಲ್ಲಿ ಒಳ್ಳೆ ಗಾಡಿಗಳಿದ್ದಾವೆ ಎಲ್ಲೋ ಬೋರ್ಡು. ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ಲು ಇದನ್ನು ಸೇಮ್ LDI ಟೂರ್ ಗಾಡಿ, ಇದನ್ನು LDI ಟೂರ್, ಟ್ಯಾಕ್ಸಿ ಓಡಿಸೋರಿಗೆ ಒಳ್ಳೆ ಗಾಡಿ, ಕಮ್ಮಿ ಬಜೆಟ್ ಅಲ್ಲಿ ಒಂದು 3.5 ಲಕ್ಷ ಇನ್ನು ನೆಗೋಷಿಯಬಲ್ ಮಾಡ್ಬೋದು. 3.5 ಲಕ್ಷ ಇದೆ, ಇನ್ನು ನೆಗೋಷಿಯಬಲ್ ಮಾಡ್ಬಾರ್ದು. ಟ್ಯಾಕ್ಸಿ ಓಡಿಸೋರಿಗೆ ಒಳ್ಳೆ ಗಾಡಿ ಸರ್, ರನ್ನಿಂಗ್ ಕಂಡೀಷನ್ ಗಾಡಿ ಇರುತ್ತೆ, ಟ್ಯಾಕ್ಸ್ ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇರುತ್ತೆ, ಜಸ್ಟ್ ಟ್ರಾನ್ಸ್ಫರ್ ಮಾಡಿಕೊಂಡು ಓಡಿಸಿ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ಅದೇ ಇದೆ ಸರ್, ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ಇರುತ್ತೆ, ಓನ್ಲಿ ಟ್ರಾನ್ಸ್ಫರ್ ಅಥವಾ CC ತಗೊಂಡು ಓಡಿಸೋದು. ಓಕೆ ಸರ್, ಚಾವರ್ಲೇಟ್ ಇದೆಯಲ್ಲ ಸರ್, ಏನು ಸರ್ ಇದು? ಇದು 2015 ಮಾಡೆಲ್ ಗಾಡಿ ಸರ್, ಇದು ಲೈಫ್ ಟೈಮ್ ಟ್ಯಾಕ್ಸ್, ಇದು ವೈಟ್ ಬೋರ್ಡ್ ಗಾಡಿ, ಲೈಫ್ ಟೈಮ್ ಟ್ಯಾಕ್ಸ್ ಗಾಡಿ ಇದು, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ. 2015 ಮಾಡಲು. ಫ್ಯಾಮಿಲಿ ಯಾರಾದರೂ ಓನ್ ಯೂಸ್ಗೆ ಬೇಕು ಅನ್ನೋರು 7-ಸೀಟರ್ ಗಾಡಿ, ಸೊ ನನ್ನನ್ನು ಕೇಳ್ತಾ ಇದ್ರು ಬೆಂಗಳೂರಲ್ಲಿ, ಸೊ ಆ ಥರ ಯಾರಾದರೂ ಇದ್ರೆ ದಯವಿಟ್ಟು ಇಲ್ಲಿಗೆ ಬರಬೇಕು ಗುಲ್ಬರ್ಗಾಗೆ, ಒಂದು ಒಳ್ಳೆ ಗಾಡಿಗಳಿದ್ದಾವೆ. ಸರ್, ಡೀಟೇಲ್ಸ್ ಕೊಡಿ ಸರ್ ಇನ್ನೂ. ಇದು 2015 ಮಾಡಲು ಸರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಲೈಫ್ ಟೈಮ್ ಟ್ಯಾಕ್ಸ್, ವೈಟ್ ಬೋರ್ಡ್ ಕಾರ್ ಇದು, ಫ್ಯಾಮಿಲಿಗೆ 7-ಸೀಟರ್, ಫ್ಯಾಮಿಲಿಗೆ ಒಳ್ಳೆ ಗಾಡಿ ಇದು. ಒಳ್ಳೆ ಗಾಡಿ ಸರ್, ಇದು ಒಂದು 4 ಲಕ್ಷ ಪ್ರೈಸ್ ಇದೆ, ಬಟ್ ನಾವು ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಎಸ್, 4ಕ್ಕಿಂತ ಒಳಗಡೆನೆ ಸಿಗುತ್ತೆ. ಸರ್, ನೆಕ್ಸ್ಟ್ ಸರ್, ಕಿಯಾ ಒಂದಿದೆ, ಒಂದು ಹೊಸ ಗಾಡಿ ಸರ್, ಇದ್ರ ಬಗ್ಗೆ ಸರ್?
ಸರ್ ಇದು ಕಿಯಾ. ಓಕೆ, ಕಿಯಾ ಇದು 2022 ಪೆಟ್ರೋಲ್ ಗಾಡಿ, ಇದು ಲೇಟೆಸ್ಟ್ ವೆಹಿಕಲ್. ಎಸ್, 2022 ಮಾಡೆಲ್ ಇದೆ, ಪೆಟ್ರೋಲ್ ಮತ್ತೆ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಯೂಸ್ ಮಾಡಿರೋದು. ಇದು ಇದು ಬಂದ್ಬಿಟ್ಟು ಒಂದು 15 ಲಕ್ಷ ಇದೆ. 15 ಲಕ್ಷ ಇದೆ, ನಾವು ನೆಗೋಷಿಯಬಲ್ ಅಲ್ಲಿ ಮಾಡಿ, ನೆಗೋಷಿಯಬಲ್ ಆಗುತ್ತೆ, ನೆಗೋಷಿಯಬಲ್ ಆಗುತ್ತೆ. ಹೊಸ ಗಾಡಿ 15 ಲಕ್ಷಕ್ಕೆ ಇನ್ನೂ ಕಡಿಮೆ ಸಿಗುತ್ತೆ. ಸೊ ಹೊಸ ಏನೋ ಒಂದು 15,000-20,000 ಕೂಡ ಕಿಲೋಮೀಟರ್ ಓಡಿರೋ ಹಂಗೆ ಕಾಣಿಸಲ್ಲ ಇದು. ಸೊ ಟೈರ್ ಕಂಡೀಷನ್ ಎಲ್ಲ ಮ್ಯಾಕ್ಸಿಮಮ್ 80% ಇದೆ. ಸೊ ಯಾರಾದರೂ ಹೊಸ ಗಾಡಿ ಬೇಕು ಅನ್ನೋರು, ಕಿಯಾ ಬೇಕು ಅನ್ನೋರು ಖಂಡಿತ ಬರ್ಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ. ಸರ್ ಇನ್ನೊಂದು ಎರ್ಟಿಗ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಇದು ಇರ್ಟಿಗ ಇದೆ, ಮಾರುತಿ ಇರ್ಟಿಗ ವಿಡಿಯಾ. ಇದು ವಿಡಿಯಾ ವರ್ಷನ್ 2014 ಡೀಸೆಲ್ ವರ್ಷನ್. ಇದು 2014. ಇದು ಒಂದು 5.5 ಲಕ್ಷ ಇದೆ ಪ್ರೈಸ್. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ, ವೈಟ್ ಬೋರ್ಡ್. ಇದು ವೈಟ್ ಬೋರ್ಡ್, ಹೌದು ಸರ್. ಫ್ಯಾಮಿಲಿ ಗಾಡಿ, ವೈಟ್ ಬೋರ್ಡ್. ಇದು ಲೈಫ್ ಟೈಮ್ ಟ್ಯಾಕ್ಸ್ ಇರುವಂತ ಗಾಡಿ, 2014 ಮಾಡೆಲ್. ಓಕೆ, ಇದು ಒಂದು 4.5 ಲಕ್ಷ ಇದೆ. ಇದು ಸಾರಿ 5.5 ಲಕ್ಷ ಇದೆ, ನಮ್ಮ ಹತ್ರ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ ಸರ್, ಸೂಪರ್ ಸರ್. ಸರ್ ಹಾರಿಯರ್ ಟಾಟಾ ಒಂದು ಒಳ್ಳೆ ನಮ್ಮ ಇಂಡಿಯಾ ಏನು ಟಾಪ್ ರೇಟಿಂಗ್ ಇದೆಯೋ ಆ ಗಾಡಿ ಇದೆ ಇಲ್ಲೇ. ಇದು ಟಾಟಾ ಹ್ಯಾರಿಯರ್ ಸರ್. ಇದು ಟಾಟಾ ಹ್ಯಾರಿಯರ್ 2019 ಗಾಡಿ. ಇದು 2019 ಡೀಸೆಲ್ ವರ್ಷನ್, ಸಿಂಗಲ್ ವರ್ಷನ್, ಸಿಂಗಲ್ ಓನರ್ ಗಾಡಿ. ಒಬ್ಬರೇ ಓನರ್ ಮೇಂಟೈನ್ ಮಾಡಿರೋದು, ಒಳ್ಳೆ ನೀಟ್ ಮೇಂಟೆನೆನ್ಸ್ ಇದೆ. ಇದು ಒಂದು 15 ಲಕ್ಷ ಇದೆ, ಸಿಂಗಲ್ ಓನರ್. 2019 ಡೀಸೆಲ್ ವರ್ಷನ್, ಸಿಂಗಲ್ ಓನರ್ ಇದೆ. ಇದು 15 ಲಕ್ಷ, ನಾವು ಇದಕ್ಕೆ ನೆಗೋಷಿಯಬಲ್ ಆಗಿ ಮಾಡ್ಕೊಡ್ತೀರಾ. ನೀಟ್ ಇರೋ ಗಾಡಿ ಇದೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಲ್ಲ, ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಬೇಕಾದ್ರೆ ಲೋನ್ ಫೆಸಿಲಿಟೀಸ್ ಬೇಕಂದ್ರೆ ಮಾಡ್ಕೊಡು. ಎಲ್ಲ ಗಾಡಿಗೂ ಲೋನ್ ಸಿಗುತ್ತೆ ಅಲ್ವಾ? ಮ್ಯಾಕ್ಸಿಮಮ್ ಗಾಡಿಗೂ ಈಗ ಏನು 15, ನಮ್ಮ ಬೆಂಗಳೂರಲ್ಲಿ ಹೇಳದಂಗೆ 15 ಮಾಡಲಿಂದ ಮೇಲಿರೋದು, ಅಂದ್ರೆ 13 ಮಾಡಲಿಂದ ಮೇಲಿರೋ ಎಲ್ಲ ಗಾಡಿಗಳಿಗೂ ಲೋನ್ ಅವೈಲೇಬಲ್. ಯಾವ ಗಾಡಿಗೆ ಅವೈಲೇಬಿಲಿಟಿ ಇದೆಯೋ, ಎಲಿಜಿಬಲ್ ಇರುತ್ತೋ ಆ ಗಾಡಿಗೆ ಮಾತ್ರ ಮಾಡ್ಕೊಡ್ತೀವಿ. ಫೈನಾನ್ಸರ್ಗೆ ಏನ್ ಡಾಕ್ಯುಮೆಂಟ್ಸ್ ನೀಡಿರುತ್ತೋ ಅದು ಮಾತ್ರ ಕ್ಲಿಯರ್ ಆಗಿ ಕೊಟ್ರೆ ಅದು ಇಡೀ ಸ್ಟೇಟ್ ಅಲ್ಲಿ, ಕರ್ನಾಟಕ ಅಲ್ಲಿ ಪರ್ಚೇಸ್ ಮಾಡೋರು, ಇವಾಗ ಗುಲ್ಬರ್ಗಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ಅವ್ರು ಮೈಸೂರಲ್ಲಿ ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು, ದಾವಣಗೆರೆಯಲ್ಲಿ ಇರ್ಬೋದು, ಅವ್ರು ಎಲ್ಲೇ ಇದ್ರು ಅವ್ರಿಗೆ ಲೋನ್ ಬೇಕಂದ್ರೆ ನಾವು ಫೆಸಿಲಿಟಿ ಮಾಡ್ಕೊಡ್ತೀವಿ. ಯಾಕಂದ್ರೆ ಎಲ್ಲಾ ಕಡೆ ನಮ್ ಶ್ರೀರಾಮ್ ಬ್ರಾಂಚಸ್ ಇದೆ, ಶ್ರೀರಾಮ್ ಫೈನಾನ್ಸ್ ಬ್ರಾಂಚಸ್ ಎಲ್ಲಾ ಕಡೆ ಇದೆ. ಅವರು ಇವಾಗ ಪರ್ಚೇಸ್ ಮಾಡಿದವರು ನಿಯರ್ ಎಲ್ಲಿ ಇರುತ್ತೆ ಆ ಲೊಕೇಶನ್ ಅಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಲೋನ್ ಸಲುವಾಗಿ ಏನ್ ಹೆಲ್ಪ್ ಬೇಕು, ಗಾಡಿ ಇಲ್ಲಿ ತಗೊಂಡ್ರು ನೀವು ಯಾವ್ದೇ ಡಿಸ್ಟ್ರಿಕ್ ಅಲ್ಲಿ ಇದ್ರು ಲೋನ್ ಅಪ್ರೂವ್ ಆಗುತ್ತೆ. ಸೂಪರ್ ಸರ್. ಸರ್ ವ್ಯಾಗನರ್ ಅಲ್ಲ ಸರ್ ಇದು? ಇಲ್ಲ ಇಲ್ಲ, ಇದು ಮಾರುತಿ ಈಕೋ. ಡಿಮ್ಯಾಂಡ್ ಸರ್ ಇದು? ಈಕೋ, ಹೌದು, ಈಕೋ, ಮಾರುತಿ ಈಕೋ. ಇದು ಇದನ್ನು ಫ್ಯಾಮಿಲಿ ಸಲುವಾಗಿ ವೈಟ್ ಬೋರ್ಡ್, ಇದು ಲೈಫ್ ಟೈಮ್ ಟ್ಯಾಕ್ಸ್ ಇರುವಂತ ಗಾಡಿ ಇದು. ಸೊ ನೋಡ್ಕೊಳ್ಳಿ, ನನ್ನನ್ನು ಕೇಳೋರು ಕೇಳಿದ್ರಲ್ಲ ಈಕೋ ಇದ್ರೆ ಕೇಳಿ ಅಂತ, ಟೈರ್ ಎಲ್ಲಾನು ಚೆನ್ನಾಗಿದೆ. ಸೊ ಮಾಡ್ಲೇವ ಸರ್ ಇದು? ಇದು ಮಾಡ್ಬಿಟ್ಟು 2010 ಮಾಡ್ಲು, 2010 ಮಾಡ್ಲು, 2010 ಮಾಡ್ಲು. ಸ್ವಲ್ಪ ಡೋರು ಹೆಚ್ಚಿಂಗ್ ಇದೆ. ರೆಡಿ ಮಾಡ್ಕೊಂಡ್ರೆ ಒಂದ್ 23,000 ಖರ್ಚಿದೆ, ರೆಡಿ ಮಾಡ್ಕೊಂಡ್ರೆ ಒಂದ್ ಒಳ್ಳೆ ಗಾಡಿ ಆಗುತ್ತೆ. ಸರ್ ಏನ್ ಪ್ರೈಸ್ ಕೊಡ್ತೀರಾ? ಪೆಟ್ರೋಲ್ ಇಂಜಿನ್, ಇದು ಪೆಟ್ರೋಲ್ ಇಂಜಿನ್? ಎಸ್, ಪೆಟ್ರೋಲ್ ಇಂಜಿನ್ ಇದೆ. ಇದು ಒಂದ್ 2,30,000 ಪ್ರೈಸ್ ಇದೆ. ನಾವು ನೆಗೋಷಿಯಬಲ್ ನೆಗೋಷಿಯಬಲ್ ಆಗುತ್ತೆ. ಎಸ್, 2,30,000. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಲ್ಲ? ರನ್ನಿಂಗ್ ಡಾಕ್ಯುಮೆಂಟ್ಸ್ ಇದೆ ಎಲ್ಲ, ಪೆಟ್ರೋಲ್ ಇಂಜಿನ್. ಓಕೆ ಸರ್, ಹಿಂದೆಗಡೆ ಲಗೇಜ್ ಇದೆಯಲ್ಲ? ಎಸ್, ಮಹೇಂದ್ರ ಸ್ಕಾರ್ಪಿಯೋ ಹಿಂದೆಗಡೆ ಲಗೇಜ್ ಇದೆಯಲ್ಲ ಇದು? ಇದು ಎಸ್ ಎಸ್ ಲಗೇಜ್ ಅಂದ್ರೆ ಇದು ಮಹೇಂದ್ರ, ಇವಾಗ ಬುಲೆರೋ ಕ್ಯಾಂಪರ್ ಬರುತ್ತಲ್ಲ ಅದೇ ತರ ಇದನ್ನು. ಓಕೆ, ಸ್ಕಾರ್ಪಿಯೋ ಅಲ್ಲಿ ಬುಲೆರೋ ಕ್ಯಾಂಪರ್ ಬರುತ್ತೆ, ಹೌದು ಆ ತರ ಇದನ್ನು. ಪಿಕಪ್, ಇದು ಪಿಕಪ್ ಅಲ್ಲೇ, ಪಿಕಪ್ ಅಲ್ಲಿ, ಹೌದು. ಟೂ ಡೋರ್ಸ್ ಇದು ಸರ್. ಯಾವ ಸರ್ ಇದು ಮಾಡ್ಲು? ಇದು 2018 18 ಮಾಡ್ ಮಹೇಂದ್ರ ಸ್ಕಾರ್ಪಿಯೋ. ಇದು ಒಂದು 8 ಲಕ್ಷ ಇದು. ನೋಡ್ಕೊಳ್ಳಿ, ಎಲ್ಲೋ ಬೋರ್ಡ್ ಟೈರ್ ಎಲ್ಲ ಹೊಸ ಇದು, ಎಲ್ಲೋ ಬೋರ್ಡ್ ಬಟ್ ಲೈಫ್ ಟೈಮ್ ಟ್ಯಾಕ್ಸ್ ಇರೋದು. ಟ್ಯಾಕ್ಸ್ ಕಟ್ಟಿದೆ? ಇಲ್ಲ, ಲೈಫ್ ಟೈಮ್ ಟ್ಯಾಕ್ಸ್ ಇರುತ್ತೆ ಅದಕ್ಕೆ. ಕಮರ್ಷಿಯಲ್ ಎಲ್ಲೋ ಬೋರ್ಡ್, ಕಮರ್ಷಿಯಲ್ ಲೈಫ್ ಟೈಮ್ ಟ್ಯಾಕ್ಸ್ ಇರೋದು ಇದಕ್ಕೆ. ಓಕೆ, ಓನ್ಲಿ ಫಿಟ್ನೆಸ್, ಪಾಸಿಂಗ್ ಮತ್ತೆ ಇನ್ಶೂರೆನ್ಸ್ ಮಾತ್ರ ಕಟ್ಟೋದು ಮಾಡ್ಬೇಕಾಗುತ್ತೆ. ಓಕೆ ಸರ್, ಏನ್ ಪ್ರೈಸ್ ಆಗುತ್ತೆ ಸರ್? ಇದು 8 ಲಕ್ಷ ಪ್ರೈಸ್ ಇದೆ ಸರ್. ಇದು ನೆಗೋಷಿಯಬಲ್ ಅಲ್ಲಿ ಆಗುತ್ತೆ. ಮಾಡ್ಕೊಡಿ, 2018 8 ಲಕ್ಷ ಇದೆ, ನೀನು ನೆಗೋಷಿಯಬಲ್ ಮಾಡ್ಬೋದು ಇದಕ್ಕೆ. ಓಕೆ ಸರ್, ಎಸ್ ಆಗುತ್ತೆ, ಸೂಪರ್ ಸರ್. ಇನ್ನು ಗೂಡ್ಸ್ ವೆಹಿಕಲ್ ಇದೆ, ಮಿನಿ ಗೂಡ್ಸ್. ಇದು ಬಂದ್ಬಿಟ್ಟು ಮಾರುತಿ ಈಕೋ. ಇದನ್ನು 2010 ಮಾಡಲ್ ಇದು. ಇದು ಪೆಟ್ರೋಲ್ ವಿತ್ ಎಲ್ ಪಿ ಜಿ ಗಾಡಿ. ಓಕೆ, ಎಸ್, ಪೆಟ್ರೋಲ್ ವಿತ್ ಎಲ್ ಪಿ ಜಿ, ಲೈಫ್ ಟೈಮ್ ಟ್ಯಾಕ್ಸ್ ಇರುವಂತ ಗಾಡಿ, ವೈಟ್ ಬೋರ್ಡ್ ಗಾಡಿ ಇದು. ಓಕೆ, ಒಳ್ಳೆ ಫ್ಯಾಮಿಲಿ ಗಾಡಿ ಇದು. ಎಸ್, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಹಳೇದು, 2010 ಮಾಡಲು. ಸರ್ ಏನ್ ಪ್ರೈಸ್ ಕೊಡ್ತೀರಾ ಸರ್? ಇದು 2,05,000, ಸಾರಿ 2.5 ಇದೆ, 2,50,000 ನೆಗೋಷಿಯಬಲ್ ಆಗುತ್ತೆ, ನೆಗೋಷಿಯಬಲ್ ಮಾಡ್ಬೋದು. ಓಕೆ ಸರ್, ಸೂಪರ್ ಸರ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ಸಿದ್ದರಾಮ್ ಅಂತೇಳಿ, ಗುಲ್ಬರ್ಗ ಆಟೋಮೊಬೈಲ್ದಿಂದ ಸಿನ್ಸ್ 13 ವರ್ಷದಿಂದ ನನಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
ಇವಾಗ ನಾನು ಇಲ್ಲಿ ಆಸ್ ಎ ಟೆಕ್ನಿಕಲ್ ಆ್ಯಂಡ್ ಸರ್ವಿಸ್ ಇಂಜಿನಿಯರ್ ಅಂತಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಪ್ರತಿ ಶನಿವಾರಕ್ಕೊಮ್ಮೆ ಆಕ್ಷನ್ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಕಮರ್ಷಿಯಲ್ ಗಾಡಿಗಳು ಮತ್ತು ಪ್ಯಾಸೆಂಜರ್ ವೆಹಿಕಲ್ಲು, ಮಷಿನರಿ, ಟ್ರ್ಯಾಕ್ ಎಕ್ಸಾವೇಟ್ರು, ಟ್ರ್ಯಾಕ್ಟರ್ಸು ಈ ಥರ ಮತ್ತು ಟೂ ವೀಲರ್ ಆಕ್ಷನ್ ಮಾಡ್ತೇವೆ. ಆಲ್ಮೋಸ್ಟ್ ಇಲ್ಲಿ ನಾವು ನೋಡಿದ ಮಾರ್ಕೆಟ್ಗಿಂತ ಇದು ಕಡಿಮೆ ರೇಟ್ನಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಇಂಥ ವೆಹಿಕಲ್ ಅಂದರೆ 2019 ಮಾಡಲು ನಾವು ಮಾರ್ಕೆಟ್ನಲ್ಲಿ ಹೋದರೆ ಇದು ದೋಸ್ತ್ LS ಅಂತೇಳಿ ಎಲ್ಲಿ ಅಂತೇಳಿ. ಸೊ ಡೀಟೇಲ್ಸ್ ಕೊಡಿ ಸರ್ ಅದ್ರ ಬಗ್ಗೆ. ಇದು ಅಶೋಕ್ ಲ್ಯಾಂಡ್ ದೋಸ್ತ್ 2019 BS4 ವೆಹಿಕಲ್. ಓಕೆ. ಇದು ಆಲ್ಮೋಸ್ಟ್ ಮಾರ್ಕೆಟ್ನಲ್ಲಿ ಹೋದರೆ 6.80 ತನಕ ಸಿಗುತ್ತೆ. ಆದರೆ ಅದೇ ರೇಟನ್ನು ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮ ಹತ್ರ ಅಂದ್ರೆ ಒಂದು ಕನಿಷ್ಠ 5-10 ಸಿಗುತ್ತೆ. ಒಳ್ಳೆ ಕಂಡೀಷನ್, ಅದರಿಂದ ಕಡಿಮೆಗೆ ಸಿಗುತ್ತೆ. ಅದಕ್ಕಿಂತ ಕಡಿಮೆ ನೆಗೋಷಿಯೇಟ್ ಆಗುತ್ತೆ. ಅದಕ್ಕೆ ಡಾಕ್ಯುಮೆಂಟ್ ಅಪ್ಡೇಟ್ ಇದ್ದು ಅಂದ್ರೆ ಅಷ್ಟು ಬರುತ್ತೆ. ಮತ್ತೆ ಡಾಕ್ಯುಮೆಂಟ್ ಏನಾದ್ರೂ ಲ್ಯಾಪ್ಸ್ ಇದ್ದು ಅಂದ್ರೆ ಇನ್ಶೂರೆನ್ಸ್ ಲೈಕ್ ಪಾಸಿಂಗ್ ಅದು ಕಡಿಮೆ ಇದ್ರೆ ಅದಕ್ಕೆ ಆಲ್ಮೋಸ್ಟ್ ಅದ್ರದಂತೂ ವ್ಯಾಲ್ಯೂ ರಿಡ್ಯೂಸ್ ಆಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ಇವಾಗ ಇದಕ್ಕೆ ಡಾಕ್ಯುಮೆಂಟ್ಸ್ ಏನಿದೆಯೋ, ಇದು 2 ವರ್ಷ ಪಾಸಿಂಗು, 1 ವರ್ಷ ಇನ್ಶೂರೆನ್ಸು. ಒಳ್ಳೆ ಗಾಡಿ ಇದೆ. ಇಲ್ಲೇ ನಮ್ಮ ಯಾದಗಿರಿ ಆಟೋ ಇದೆ, ಸಿಂಗಲ್ ಓನರ್ ಗಾಡಿ. ಈ ಸಿಂಗಲ್ ಓನರ್ ಗಾಡಿ ಅಂದ್ರೆ ನೀವು ಮಾರ್ಕೆಟ್ನಲ್ಲಿ ಹೋದ್ರೆ ಕನಿಷ್ಠ 5.80 ಸಿಗುತ್ತೆ. ಈ ವೆಹಿಕಲ್ ನಮ್ಮ ಹತ್ರ ಇವಾಗ 5-5.25 ತನಕ ಅಂದ್ರೆ ಕಸ್ಟಮರ್ ಬಿಡ್ ಮಾಡ್ತಾರೆ, ಅವರಿಗೆ ಸಕ್ಸಸ್ಫುಲ್ ಆಗಿ ಹೋಗ್ತಾರೆ. ಆಲ್ಮೋಸ್ಟ್ ಇದರಿಂದ ನಮ್ಮಲ್ಲಿ ಶ್ರೀರಾಮದಾಗ ಇದಕ್ಕೆ ಆಲ್ಮೋಸ್ಟ್ 4 ಲಕ್ಷ ತನ ಲೋನ್ ಮಾಡ್ತಾರೆ. ಒಳ್ಳೆ ಗಾಡಿ ಇದೆ. ಅದ್ರ ಟೈರ್ ಗಿಯರ್ ಎಲ್ಲ ನೋಡಿದ್ರೆ ಒಳ್ಳೆ ಕಂಡೀಷನ್ ಇದೆ. ಅದ್ರ ಬಾಡಿ ಗೀಡಿ ಎಲ್ಲ ನೋಡಿದ್ರೆ ನೋಡಿ ಹೊಸ ಹೊಸ ಟೈರ್ ಇದೆ. ಇನ್ನು 80-90% ಟೈರ್ ನೀವು ಯೂಸ್ ಮಾಡ್ಕೋಬಹುದು. ಬಾಡಿ ನೋಡಿದ್ರೆ ಇದು ನಮ್ ರನ್ನಿಂಗ್ ಓಪನ್ ಬಾಡಿ, ಇದು ಓಪನ್ ಬಾಡಿ ಮತ್ತೆ ಇದು ರನ್ನಿಂಗ್. ಆಲ್ಮೋಸ್ಟ್ ನಮ್ ಶಾಪೂರು ಮತ್ತೆ ಸುರ್ಪೂರು ಈಗ ಯಾದಗಿರಿ ಈ ತರ ನಡೆಯುವಂತ ಬಾಡಿ. ಇದು ಪಾಪ್ಯುಲರ್ ಬಾಡಿ. ಆ ರೀತಿ ಇದ್ದು ಅಂದ್ರೆ ಏನಾಗುತ್ತೆ, ಇಲ್ಲಿ ನಿಮ್ಗೆ ನಮ್ ಬೆಂಗಳೂರಲ್ಲಿ ಸಿಕ್ಕಂಗೆ ಟಾರ್ಪಲ್ ಹಾಕಿರಲ್ಲ, ಟಾರ್ಪಲ್ ಹಾಕಿರಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಯಾಕಂದ್ರೆ ಹತ್ತಿ ಮೆಣಸಿನಕಾಯಿ ಹುಡೋ ಜನಕ್ಕೆ ಅದಕ್ಕೆಲ್ಲ ನಮ್ ಕಮರ್ಷಿಯಲ್ ಅಂದ್ರೆ ತೊಗರಿ, ಹತ್ತಿ, ಮೆಣಸಿನಕಾಯಿ ಇದೆಲ್ಲ ಆಲ್ಮೋಸ್ಟ್ ಆಗುತ್ತೆ. ಅದಕ್ಕೆ ಏನದ ಈ ತರ ಬಾಡಿ ಇರುತ್ತೆ, ಲೈಕ್ ಮಾಡ್ತಾರೆ. ಮತ್ತೆ ಅದ್ರ ಮಜಬೂತ್ ನೀವು ತೊಗರಿ ಹಾಕೊಂಡು ಯಾವ್ದು ಹಾಕೊಂಡು ಹೋಗಿ ಅದು ಅದಕ್ಕೆ ಯಾವ್ದು ತೊಂದ್ರೆ ಬಾಡಿಗೆ ಏನ್ ತೊಂದ್ರೆ ಬರಲ್ಲ. ಮತ್ತೆ ಅದೇ ರೀತಿ ಇವೆಲ್ಲ ವೆಹಿಕಲ್ ಗಳು ಇದೇ ತರ ಆಗುತ್ತೆ. ಡೀಟೇಲ್ಸ್ ಕೊಡಿ ಸರ್. ಇದು 2018, ಇದು ಆಲ್ಮೋಸ್ಟ್ ಗುಲ್ಬರ್ಗ ಇದು ಆಗಿದೆ. ಇದ್ರ ಬಿ ಅದ್ರ ಬಿ ಅಲ್ವಾ 18 ಅಂದ್ರೆ ಇದ್ರದ್ದು 4-4.80 ತನಕ ಇದ್ರ ಪ್ರೈಸ್ ಸಿಗ್ಬಹುದು. ಒಂದ್ ವೇಳೆ ಇದಕ್ಕೆ ಲ್ಯಾಪ್ಸ್ ಇದ್ರೆ ಪಾಸಿಂಗ್ ಒಂದೇ ಲ್ಯಾಪ್ಸ್ ಇರ್ಬೋದು. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ? ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಇದು ಯಾವ್ದು ತೊಂದ್ರೆ ಇಲ್ಲ. ಡಾಕ್ಯುಮೆಂಟ್ಸ್ ಯಾವಾಗ್ಲೂ ನಮ್ಮಲ್ಲಿ ಯಾವ್ದು ಡಾಕ್ಯುಮೆಂಟ್ಸ್ಗೆ ಯಾವ್ದು ತೊಂದ್ರೆ ಬರಲ್ಲ. ನಮ್ಮಲ್ಲಿ ಪರಿಚಯ ಮಾಡಿದ್ರೆ ನಾವು ಆಲ್ಮೋಸ್ಟ್ ಹೆಲ್ಪ್ ಮಾಡ್ಕೊಡ್ತೀವಿ, 99% ಹೆಲ್ಪ್ ಮಾಡ್ಕೊಡ್ತೇವೆ. ಬೇರೆ ಇದ್ದಂದ್ರೆ ಬಿ ನಾವೇನ್ ಮಾಡ್ತೇವೆ, ಹೊರಗೆ ಆರ್ಟಿಒ ಕಡೆಯಿಂದ ನಾವು ಥ್ರೂ ಹೋದ್ರೆ ಕಡಿಮೆ ರೇಟ್ ನಲ್ಲಿ ಏನಾಗುತ್ತೆ, ಯಾವ್ದು ಡಾಕ್ಯುಮೆಂಟ್ ಯಾವ್ದು ತೊಂದ್ರೆ ಬರಲ್ಲ. ಈ ತರ ಒಳ್ಳೊಳ್ಳೆ ಗಾಡಿ ಇವೆ. ಇವು ಮಾರ್ಕೆಟ್ ನಲ್ಲಿ ನೋಡಿದ್ರೆ ಇದು 5-5.5 ಸಿಗುತ್ತೆ. ಓಕೆ ಸರ್. ಸರ್ ನೆಕ್ಸ್ಟ್ ಸರ್, ಇದು ನೆಕ್ಸ್ಟ್ ಅದೇ ಇವೆಲ್ಲ ಕಮರ್ಷಿಯಲ್ ವೆಹಿಕಲ್ ಈ ತರ ಇವೆ ನೋಡಿ. ಇವಾಗ ಅಶೋಕ್ ಲ್ಯಾಂಡ್ ದೋಸ್ತು ನಾವು ಏನಾಗುತ್ತೆ ಇಲ್ಲಿ ಅಂದ್ರೆ ಹೊಸ ಮಾಡೆಲ್ ಇಂದ ಕಡಿಮೆ ಮಾಡೆಲ್ ತರ ಬರುತ್ತೆ. ಎಲ್ಲಾ ವೆರೈಟಿ ಅಂತ ಈ ತರ ಸಿಗುತ್ತೆ. ಅದ್ರಾಗ ಏನಂದ್ರೆ ಎಲ್ಲಿ ಅಂದ್ರೆ ಬೇರೆ ಸಪ್ರೇಟ್ LS ಅಂತೇಳಿ ಸಪ್ರೇಟ್ ಈ ತರ ನಾವು ಸಪ್ರೇಟ್ ಮಾಡ್ತೇವೆ. ಕಸ್ಟಮರ್ಗೆ ಯಾವ್ದು ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ಸಪ್ರೇಟ್ ಮಾಡ್ಕೇಶಿನ ಆತರ ಹಚ್ತೇವೆ. LS ಎಲ್ಲಿ ಅಂತೇಳಿ ಪೂರಾ ಅದಕ್ಕೆ ಡಾಕ್ಯುಮೆಂಟ್ LS ಎಲ್ಲಿ ಅಂದ್ರೆ ಡಿಫ್ರೆಂಟ್ ಪವರ್ ಸ್ಟೇರಿಂಗು, ನಾನ್ ಪವರ್ ಸ್ಟೇರಿಂಗು ಅದಕ್ಕೆಲ್ಲ ಮೆನ್ಷನ್ ಮಾಡಿರ್ತೇವೆ. ಅದ್ರ ಜೊತೆ ಡಾಕ್ಯುಮೆಂಟ್ ಅದ್ರದ್ದು. ಈಗ ಇದು ಸ್ವಲ್ಪ ಡೀಟೇಲ್ಸ್ ಕೊಡಿ. ಇದು 2000 ಕೊಡಿ ಸರ್. ಹಂಗೆ ಇದು 2015 ಎಲ್ಲಿ ಇದೆ ಸರ್? ಇದು ಆಲ್ಮೋಸ್ಟ್ ನೀವು ಮಾರ್ಕೆಟ್ ಹೋಗಿದ್ರೆ 3.5 ಇದು ನಂಬಲ್ ಸಿಗ್ಬೋದು. 3-3.5 ತನಕ ಸಿಗ್ಬೋದು. ಇದಕ್ಕೆ ಯಾವ್ದು ತೊಂದ್ರೆ ಇಲ್ಲ. ಇದು ಗುಲ್ಬರ್ಗ ಆಟೋ. ನಮ್ಗೆ ಬೇಕಾದಂತ ಅದಂದ್ರೆ ಇದು ಎಲ್ಲಿ ಮಾಡಲ್ ಇದೆ, ಟೈರ್ ಬಿ ಚೆನ್ನಾಗಿದೆ. ಇದು ನೋಡಿ ಸರ್, ಇದು LS ಅಂತೇಳಿ 2019. ಇದು ಬಿ ಆಲ್ಮೋಸ್ಟ್ ಅದ್ ಹೇಳಿದಲ್ಲ ಅದ್ ಎಲ್ಲಿ ಅಂದ್ರೆ ಅದಕ್ಕೆ ಇದಕ್ಕೆ ಡಿಫ್ರೆಂಟ್ ಒಂದು 30-40 ರೂಪಾಯಿ ಬರುತ್ತೆ. ಅದು ಎಲ್ಲಿನೇ LS ಸರ್. ಇವಾಗ ಎಲ್ಲಿ ಫಸ್ಟ್ ಅಲ್ಫಾಬೆಟಿಕಲ್ ನೋಡಿದ್ರೆ ಎಲ್ಲಿ ಫಸ್ಟ್ LS, ಅದಾದ್ಮೇಗೆ LS ಈ ತರ 19 ಮಾಡಲು. ಇದು ಗುಲ್ಬರ್ಗ ಆಟು, ಇಲ್ಲ ಲೋಕಲ್ ಇದೆ ನೋಡಿ ಸರ್. ಇದು ಸಿಂಗಲ್ ಸೆಕೆಂಡ್ ಓನರ್ ಇದೆ ವೆಹಿಕಲ್ ಸರ್. ನಿಮ್ ಕಡೆ ಗಾಡಿಗಳನ್ನ ತುಂಬಾ ಅದ್ಭುತವಾಗಿ ಇಟ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಯಾಕಂದ್ರೆ ನಮ್ದಲ್ಲಿ ಈ ತರನೇ ಸರ್. ಯಾಕಂದ್ರೆ ಇವೆಲ್ಲ ಹುಡ್ ನೋಡೆ ನಮ್ಗೆ ಅಲ್ಲಿ ವ್ಯಾಲ್ಯೂ ಆಗೋದು. ಈ ಹುಡ್ ಇದೆಲ್ಲ ನಮ್ಗೆ ಏನದ ಈ ತರ ಹುಡ್ ಇದ್ದು ಅಂದ್ರೆ ಏನಾಗುತ್ತೆ ನಮ್ಗೆ ಕಸ್ಟಮರ್ ಇದು ಆಗುತ್ತೆ. ಈ ತರ ಬಾಡಿ ಪಾಪ್ಯುಲರ್ ಬಾಡಿ ಸರ್. ಹೌದು, ಇದು ಬೆಂಗಳೂರು ಕಡೆ ಕಟ್ಟಲ್ಲ ಇದು. ಈ ತರ ಎಲ್ಲಿ ಮತ್ತೆ ಬೇರೆ ತಲೆ ಅದ್ರೆ ಸಿಗಲ್ಲ. ಇದು ಏನ ಅಟ್ರಾಕ್ಷನ್ ಬಾಡಿ ಸರ್. ಸರ್ ಇದೇನಾಗುತ್ತೆ ಸರ್ ಪ್ರೈಸ್? ಇದು ಆಲ್ಮೋಸ್ಟ್ ಇದು 15 ಮಾಡಲ್ ಇದೆ ಸರ್. ಇದು 3-3.5 LS ಇದೆ. 3-3.5 ತನಕ ಸಿಗುತ್ತೆ. ಹೊರಗಡೆ ಹೋದ್ರೆ 4-4.20 ತನಕ ಸಿಗುತ್ತೆ. ಇದು 50,000 ರೂಪಾಯಿ ಅಂತ ಕಡಿಮೆ ಸಿಗ್ಬಹುದು ಸರ್. ಆಲ್ಮೋಸ್ಟ್ ನಮ್ ಕಡೆ ನೋಡಿದ್ರೆ 50-40-50